ಹೋಗ್ಲಿಕ್ಕೆ ಕರೋನಾ ಟೈಮ್ ಏನಾದರೂ ಮಾರ್ಗಸೂಚಿ ಪಾಲನೆ ಆಗುತ್ತಾ ಅಂತ ನೋಡಿದ್ವಾ? ಖಂಡಿತವಾಗ್ಲೂ ಇಲ್ಲ. ಮೈಮೂಲ್ ಎಲೆಕ್ಷನ್ಲಿ ಯಾವ ಮಾರ್ಗಸೂಚಿ ಪಾಲನೆಯ ಲಕ್ಷಣವೂ ಕಾಣಿಸ್ತಿಲ್ಲ. ಕರೋನಾ ನಿಯಮವನ್ನು ಮರೆತಿರುವ ಅಭ್ಯರ್ಥಿಗಳು, ಮತದಾರರು ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇಲ್ಲ, ಯಾವ ರೂಲ್ಸೂ ಅಪ್ಲೈ ಆಗಲ್ಲ, ಆ ಮಟ್ಟಕ್ಕಿದಾರಲ್ಲಿ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಎಚ್ಚರಿಕೆ ಕೂಡ ಕೊಟ್ಟರು, ಒಂದು ವಾರ ಗಡುವು ಕೊಟ್ಟಿದ್ದಾರೆ. ಹಿಂಗೆ ಇದ್ರೆ ಒಂದು ತಿಂಗಳು ಗಡುವು ಕೊಟ್ಟರು ಏನೂ ಆಗಲ್ಲ. ಸರ್ಕಾರ ಎಚ್ಚರಿಕೆ ಕೊಟ್ಟರು ಕೂಡ ಡೋಂಟ್ ಕೇರ್ ಮಾಸ್ಟರ್ಗಳಾಗಿದ್ದಾರೆ. ಕರೋನಾ ನಿಯಮ ಪಾಲಿಸಿಲ್ಲ ಅಭ್ಯರ್ಥಿಗಳು, ಮತದಾರರು. ಚುನಾವಣೆ ಬಳಿಕ ಜಿಲ್ಲೆಯಲ್ಲಿ ಕರೋನಾ ಸ್ಫೋಟದ ಭೀತಿ ಕೂಡ ಇದೆ. ಅಫ್ಕೋರ್ಸ್ ಮೈಸೂರಿನ ಜಿಲ್ಲಾಧಿಕಾರಿಗಳಂತೂ ಮೇಡಮ್ ನಿನ್ನೆ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅದು ಮದುವೆಯಿಂದ ಮಸಣದ ತನಕ ಎಷ್ಟು ಜನ ಇರಬೇಕು, ಯಾರಿರಬೇಕು ಅನ್ನೋದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ ಮೇಡಮ್ ಜಿಲ್ಲಾಧಿಕಾರಿಗಳು. ಆದರೆ ಇಲ್ಲಿ ನೋಡಿದ್ರೆ ಯಾರು ಯಾವುದನ್ನು ಕೇರ್ ಮಾಡ್ದಂಗೆ ಕಾಣಿಸ್ತಿಲ್ಲ. ಮಾಸ್ಕೇ ಇಲ್ಲ, ಹೋಗ್ಲಿಕ್ಕೆ ಕುತ್ತಿಗೆಗಾರು ಇರುತ್ತೆ ಎಷ್ಟೋ ಸರಿ, ಮಾಸ್ಕು ಅಲ್ಲೂ ಇಲ್ಲ. ಈಗ ಅಂದರೆ ಮಾಸ್ಕ್ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಜಗಳ, ಅವ್ರ ಪಾಡಿಗೆ ಅವ್ರ ಕದನ, ಅವ್ರ ಪಾಡಿಗೆ ಅವ್ರ ಮಾತಿನ ವರಸೆ ಎಲ್ಲ ಶುರುವಾಗಿದೆ. ಬಲಭಾಗದ ದೃಶ್ಯ ನೋಡ್ತಿದ್ದೀರಿ, ಎಡಭಾಗದಲ್ಲಿ ಒಂದಷ್ಟು ಜನ ನಿಮ್ಮ ಹೆಣ್ಮಕ್ಳು ಮತ್ತು ಬೇರೆ ಯಾರು ಬಂದಿದ್ದಾರೆ ಅವರು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಮಾಸ್ಕ್ ಹಾಕೊಂಡು ಅವರು ವೋಟಿಂಗ್ ಮಾಡೋಕೆ ಅವ್ರು ಬಂದರು. ಆದರೆ ಇದಕ್ಕೆಲ್ಲ ಸಂದರ್ಭದಲ್ಲೂ ಮಾಸ್ಕ್ ಇದ್ದಂಗೆ ಕಾಣಿಸ್ತಾನೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿಂದ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪುಟ್ಟಪ್ಪ. ಗುಡ್ ಮಾರ್ನಿಂಗ್ ಹರೀಶ್. ಮೊದಲೇ ಕರೋನಾ ರೂಲ್ಸ್ ಅಂತೂ ಗಾಳಿಗೆ ಹೋಯಿತು, ಇನ್ನೊಂದ್ಸರಿ ದೊಡ್ಡ ಫೈಟು ನಾಯಕರ ನಡುವೆ ಮತ್ತು ಅಭ್ಯರ್ಥಿಗಳ ನಡುವೆ, ಅದು ಕೂಡ ಮಿತಿ ಮೀರಿದಂಗೆ ಕಾಣಿಸ್ತಾ ಇದೆ. ಹೋಗ್ಲಿ, ಪರಿಸ್ಥಿತಿ ಹೆಂಗಿದೆ ಈಗ? ಪ್ರತಿಷ್ಠೆ ಹಾಗೂ ಆರೋಗ್ಯದ ನಡುವೆಯೂ ಸಹ ಇಲ್ಲಿ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು ಹರೀಶ್. ಯಾಕಂದ್ರೆ ಒಂದು ಕಡೆ ಪ್ರತಿಷ್ಠೆ ಇಬ್ಬರು ನಾಯಕರದ್ದಾದ್ರೆ ಜನರ ಆರೋಗ್ಯ ಮತ್ತು ಸಹಕಾರಿ ಕ್ಷೇತ್ರದಲ್ಲಿರುವಂತಹ ಸಹಕಾರಿಗಳ ಆರೋಗ್ಯವೂ ಸಹ ಅಷ್ಟೇ ಮುಖ್ಯವಾಗುತ್ತೆ. ಕೊರೋನಾ ಎರಡನೇ ಅಲೆ ಬರ್ತಾ ಇದೆ, ಆದ್ರೂ ಸಹ ಮೈಮೂಲ್ ಚುನಾವಣೆಯ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲನೆ ಆಗ್ತಾ ಇಲ್ಲ. ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ, ಸಾಮಾಜಿಕ ಅಂತರ ಅಂತೂ ಸಂಪೂರ್ಣವಾಗಿ ಮಾಯವಾಗಿದೆ. ಯಾರೂ ಸಹ ಸ್ಯಾನಿಟೈಸರ್ ಗಳನ್ನ ಬಳಸ್ತಾ ಇಲ್ಲ. ಪಕ್ಕದಲ್ಲೇ ಮತ ಕೇಳುವಂತ ಸಂದರ್ಭದಲ್ಲಿ ಕೈಕೈಯನ್ನ ಮುಟ್ಟಿ ಮತವನ್ನ ಕೇಳ್ತಾ ಇದಾರೆ. ಇದು ಒಂದು ಕಡೆ. ಆದ್ರೆ GTD ವರ್ಸಸ್ HDK ಅನ್ನೋ ಒಂದು ದೊಡ್ಡ ಪ್ರತಿಷ್ಠೆ ಈ ಒಂದು ಚುನಾವಣೆಗೆ ಬಂದಿದೆ. ಬಹುಶಃ ಮಾಧ್ಯಮದ ಇತಿಹಾಸದಲ್ಲೇ ಯಾರೂ ಸಹ ಇಷ್ಟೊಂದು ಪ್ರತಿಷ್ಠೆಯಾದಂತ ಚುನಾವಣೆಯನ್ನ ತೋರಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳೇ ನೇರವಾಗಿ ಬಂದು ಒಂದು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಕೇವಲ 1074 ಮತಗಳಿರುವಂತ ಒಂದು ಚುನಾವಣೆಯಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ಮಾಜಿ ಸಚಿವರು ಬರ್ತಾರೆ. ಮಾಜಿ ಸಚಿವರ ಮಗ ಚುನಾವಣಾ ಸ್ಥಳದಲ್ಲೇ ನಿಂತ್ಕೊಂಡು ಮತದಾರರನ್ನ ಮತಯಾಚನೆ ಮಾಡ್ತಾರೆ ಅನ್ನೋದಾದ್ರೆ ಇದು ಇದರ ಪ್ರತಿಷ್ಠೆ ಎಷ್ಟರ ಮಟ್ಟಿಗೆ ತೆಗೆದುಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ಮತದಾನ ಆರಂಭವಾಗಿದೆ, ಸುಮಾರು 150-200 ಮತ ಚಲಾವಣೆ ಆಗಿದೆ. ಸಂಜೆ 4 ಗಂಟೆಯವರು ಸಹ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 5 ಗಂಟೆಯ ಒಳಗೆ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಯನ್ನು ಸಹ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಯಾರು ದಳಪತಿಗಳು ಗದ್ದುಗೆಯನ್ನು ಇಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹರೀಶ್. ಓಕೆ, ಬಟ್ ಈಗ ಈ ಸಾವಧಾನ ನಡೀತಾ ಇದೆಯಾ ಮತದಾನ? ಏನು ತೊಂದರೆ ಇಲ್ವಾ ಈಗ ಹರೀಶ್? ಸದ್ಯಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ. ಮತದಾನ ಆರಂಭವಾದ ತಕ್ಷಣ ಅಲ್ಲಿದ್ದಂತ ಅಭ್ಯರ್ಥಿಗಳ ನಡುವೆ ಹಾಗೂ ಅಲ್ಲಿದ್ದಂತ ಮತದಾರರ ನಡುವೆ ಒಂದಷ್ಟು ಸಣ್ಣ ಪುಟ್ಟ 5 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. 4:30 ಸರಿಸುಮಾರು 1 ಗಂಟೆಗಳ ಕಾಲ ಮತ ಎಣಿಕೆ ನಡೆದ್ರು, 5:30 ಅಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಒಂದು ಫಲಿತಾಂಶ ಹೊರಬೀಳುವಂತ ಸಾಧ್ಯತೆ ಇದೆ. ಅವಾಗ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ಪುಟ್ಟಪ್ಪ, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.